ಸರ್ ವೀಕ್ಷಕರೇ ನ್ಯೂಸ್ ಪ್ರೈಮ್ ಟೈಮ್ ಪ್ರೆಸೆಂಟೇಷನ್ ಕಡವಾಗಿ ಸ್ವಾಗತ. ನಾನು ರಾಜ್ಯದಲ್ಲಿ ಇರುವ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿ ನೌಕರರು ಇದೇ ನವೆಂಬರ್ 7ರಂದು ಕನಿಷ್ಠ ವೇತನ ನಿಗದಿ ಹಾಗೂ ಪಿಂಚಣಿಗಾಗಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜಧಾನಿ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಸ್ವಾತಂತ್ರ್ಯ ಉದ್ಯಾನದ ತನಕ ಬೃಹತ್ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದ್ದಾರೆ. ಇನ್ನು ಹೋರಾಟಕ್ಕೆ ಭಾಗವಹಿಸುವುದಕ್ಕೆ ಹೋಗಲು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಲು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಹಾಗೂ ಕಿತ್ತೂರು ತಾಲೂಕುಗಳ ಗ್ರಾಮ ಪಂಚಾಯಿತಿಗಳ ನೌಕರರು ಮೊನ್ನೆ ಬೈಲಹೊಂಗಲ ಹಾಗೂ ಕಿತ್ತೂರು ತಾಲೂಕು ಪಂಚಾಯಿತಿಗಳ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಆದ ಸುಭಾಷ್ ಸಂಪಂಗಾವಿ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸರ್ಕಾರ ಕೂಡಲೇ ಗ್ರಾಮ ಪಂಚಾಯಿತಿ ನೌಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಗ್ರಾಮ ಪಂಚಾಯಿತಿ ನೌಕರ ಸಂಘದ ಜೊತೆ ಚರ್ಚೆ ಮಾಡಿ ಒತ್ತಾಯ ಮಾಡಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಒಂದು ಸರ್ಕಾರದ ಒಂದು ಆಡಳಿತ ಒಂದು ಬುನಾದಿಗೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಆಡಳಿತ ಸಹ ಸಾಕಷ್ಟು ಒಂದು ರೀತಿ ಅತ್ಯಂತ ಪ್ರಮುಖವಾಗಿದೆ. ಅಷ್ಟೇ ಒಂದು ರೀತಿ ಬೇರು ಮಟ್ಟದ ಒಂದು ರೀತಿ ಆಡಳಿತ ಅಂದರೆ ತಪ್ಪಾಗಲಾರ್ದು. ಈಗ ನಾನು ಏನಪ್ಪ ಹೇಳ್ತಾ ಇರೋದಂದರೆ ವಿಶೇಷವಾಗಿ ಅತ್ಯಂತ ತಳಮಟ್ಟದ ಒಂದು ರೀತಿ ಆಡಳಿತ ವ್ಯವಸ್ಥೆ ಅಂದರೆ ಗ್ರಾಮ ಪಂಚಾಯಿತಿ ಆಡಳಿತ. ಇಲ್ಲಿ ಪಿ ಡಿ ಒ ಸೆಕ್ರೆಟ್ರಿ ಅದ್ರ ಜೊತೆಗೆ ನಿಜವಾಗೂ ತಳಮಟ್ಟದಿಂದ ಪ್ರತಿ ವಾರ್ಡ್ಗಳಲ್ಲೂ ಪ್ರತಿ ಗಲ್ಲಿಗಳಲ್ಲೂ ಕೆಲಸ ಮಾಡ್ತಕ್ಕಂಥವ್ರು, ಒಂದು ರೀತಿ ಗ್ರಾಮ ಪಂಚಾಯತಿಗೆ ಬೇರಾಗಿರ್ತಕ್ಕಂಥವ್ರು, ಕ್ಲರ್ಕ್ಗಳು, ಬಿಲ್ ಕಲೆಕ್ಟರ್ಗಳು, ವಾಟರ್ಮ್ಯಾನ್ಗಳು, ಮತ್ತು ಸಾಕಷ್ಟು ಒಂದು ರೀತಿ ಬೀದಿ ಕೆಲಸಗಾರರು, ಹೀಗೆ ಹಲವಾರು ಜನ ಬರ್ತಾರೆ, ಮತ್ತು ಎಲೆಕ್ಟ್ರಿಷಿಯನ್ಗಳು. ವಿಷಯ ಏನಪ್ಪ ಅಂತಂದರೆ ಮೊದಲಿಂದನೂ ಸಹ ಹಲವಾರು ಸರ್ಕಾರಗಳು ಬಂದೋಗಿದ್ದಾವೆ, ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಈ ಬಿಲ್ ಕಲೆಕ್ಟರ್ಗಳಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಅಂತ ಏನಿದ್ರಲ್ಲ, ಬಿಲ್ ಕಲೆಕ್ಟ್ರು, ಡೇಟಾ ಎಂಟ್ರಿ ಆಪ್ರೇಟ್ರು, ಮತ್ತು ವಿಶೇಷವಾಗಿ ಕ್ಲರ್ಕ್ಗಳು, ಮತ್ತು ಕರ ವಸೂಲಿಗಾರರು, ಮತ್ತು ಪಿ ಒನ್ಗಳು, ಮತ್ತು ವಾಟರ್ಮ್ಯಾನ್ಗಳು, ಮತ್ತು ಎಲೆಕ್ಟ್ರಿಷಿಯನ್ಗಳು, ಇವ್ರಿಗೆ ಸರ್ಕಾರ ಸವಲತ್ತುಗಳು ಕೊಟ್ಟಿದ್ದು ಅಷ್ಟಕ್ಕಷ್ಟೇ, ಮತ್ತು ಅವ್ರಿಗೆ ವೇತನಗಳು ಕೊಡ್ತಾ ಇರೋದು ಅಷ್ಟಕ್ಕಷ್ಟೇ. ವಿಶೇಷವಾಗಿ ಇವ್ರಿಗೆ ಯಾವುದೇ ರೀತಿ ಸೂಕ್ತ ಸೇವಾ ಭದ್ರತೆ ಇಲ್ಲ, ಮತ್ತು ಯಾವುದೇ ರೀತಿ ಅವ್ರಿಗೇನಾದ್ರು ಸಾಕಷ್ಟು ತಳಮಟ್ಟದಿಂದ ಯಾವುದೇ ರೀತಿ ತನ್ನ ಕುಟುಂಬವನ್ನು ಲೆಕ್ಕಿಸದೆ, ವಿಶೇಷವಾಗಿ ತನ್ನ ಒಂದು ಆರೋಗ್ಯವನ್ನು ಲೆಕ್ಕಿಸದೆ ಸಾಕಷ್ಟು ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾರೆ. ವಿಶೇಷವಾಗಿ ಉದಾಹರಣೆ ಕರೋನಾ ಅಂತಕ್ಕಂಥ ಮಹಾಮಾರಿ ನಡುವೆ ಸಾಕಷ್ಟು ತನ್ನ ಜೀವದ ಅಂಗು ತರೋದು ಕೆಲಸ ಮಾಡಿದ್ರು ಪಾಪ ಇವರು. ಆದರೆ ಇಲ್ಲಿವರೆಗೂ ಸಹ ಈ ಪಂಚಾಯತ್ ನೌಕರಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗೆ ಭದ್ರತೆ ಇಲ್ಲ, ಕನಿಷ್ಠ ವೇತನ ಇಲ್ಲ. ಹೀಗಾಗ್ಬಿಟ್ರೆ ಹೆಂಗೆ, ಸಾಕಷ್ಟು ಕೆಲಸ ಮಾಡೋರು ಅವರು, ಸಾಕಷ್ಟು ಒಂದು ರೀತಿ ತಳಮಟ್ಟದಿಂದ ಕೆಲಸ ಮಾಡೋರು ಅವರು, ಅವ್ರಿಗೆ ಇಲ್ಲಿವರೆಗೂ ಸಹ ಸರ್ಕಾರ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಕಡೆ ಯಾವ ರಾಜಕಾರಣಿಗಳು ಸಹ ಇವ್ರಿಗೆ ನಿಜವಾಗೂ ನಿಷ್ಠಾವಂತಾಗಿ ಅವ್ರಿಗೆ ಪ್ರಾಮಾಣಿಕ ಪರವಾಗಿ ಅವ್ರ ಧ್ವನಿಯತ್ತಿಲ್ಲ. ವಿಶೇಷವಾಗಿ ಸಾಕಷ್ಟು ಜನ ಸಚಿವರು ಅವ್ರನ್ನ ನೌಕರೆಂದು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಗಮನಕ್ಕಿದೆ. ಹಾಗಾಗಿ ಏನು ನವೆಂಬರ್ 7ನೇ ತಾರೀಕು ಬೆಂಗಳೂರಿನ ಒಂದು ಇದರಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ನೌಕರರ ಒಂದು ಎಲ್ಲ ಸಂಘದ ವತಿಯಿಂದ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ. ಉದ್ದೇಶ ಇಷ್ಟೇ, ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳೋಕೆ. ಹಾಗಾಗಿ ನಾನು ಸಹ ಪತ್ರಕರ್ತನಾಗಿ ನಾನು ಸಹ ಅವ್ರಿಗೆ ಬೆಂಬಲ ಕೊಡ್ತಾ ದಯವಿಟ್ಟು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರು ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ಒಂದು ರೀತಿ ಕ್ರಿಯಾಶೀಲರಿದ್ದೀರಾ, ದಯವಿಟ್ಟು ನಿಮ್ಗೇನಾದ್ರು ಈ ಗ್ರಾಮ ಪಂಚಾಯತಿ ನೌಕರ ಮೇಲೆ ದಯವಿಟ್ಟು ನಿಮ್ಗೇನೋ ಕನಿಕರ ಇದ್ದರೆ ಅಥವಾ ಮಾನವೀಯತೆ ಇದ್ದರೆ ದಯವಿಟ್ಟು ಇವ್ರಿಗೆ ದಯವಿಟ್ಟು ಏನು ಇವ್ರು ಕೇಳ್ತಕ್ಕಂಥ ಸವಲತ್ತುಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಿ ಇವ್ರನ್ನ ಸರ್ಕಾರಿ ನೌಕರಿಂದ ಗುರುತಿಸಿ ಸೂಕ್ತ ಭದ್ರತೆ ಕೊಡಿ. ಮತ್ತು ಸಾಕಷ್ಟು ನೇಮಕಾತಿ ಆಗಬೇಕಾಗಿದೆ, ಪದೋನ್ನತಿಗಳಾಗಬೇಕಾಗಿದೆ. ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತವ್ರೆ, ಆದರೆ ಇವ್ರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ. ಹಾಗಾಗಿ ಒಬ್ಬ ಪತ್ರಕರ್ತನಾಗಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಒಂದು ರೀತಿ ಗ್ರಾಮ ಪಂಚಾಯತಿ ನೌಕರ ಪರವಾಗಿ ವಿಶೇಷವಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಬೈಲಹೊಂಗಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ಮಾಡ್ತವ್ರೆ. ಇಲ್ಲಿಂದ ನಾನು ಎಲ್ಲರಿಗೂ ಸಹ ಸಪೋರ್ಟ್ ಮಾಡ್ತೀನಿ, ಮತ್ತು ನಾನು ಸಹ ಆಗ್ರಹ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ